ತಿಪಟೂರಿನ ಒಕ್ಕಲಿಗರ ಸಮುದಾಯ ಭವನದ ಆವರಣದಲ್ಲಿ ನಡೆದ ಪರಿಶಿಷ್ಟ ಜಾತಿ ವರ್ಗಗಳ ಜಾಗೃತಿ ಸಮಾವೇಶದ ಅಂಗವಾಗಿ ತಿಪಟೂರು ಗ್ರಾಮ ದೇವತೆ ಶ್ರೀ ಕೆಂಪಮ್ಮ ದೇವಿ ದೇವಾಲಯದ ಆವರಣದಿಂದ ಅದ್ಧೂರಿಯಾಗಿ ಮೆರವಣಿಗೆ ನಡೆಸಲಾಯಿತು. ಇನ್ನು ತಿಪಟೂರಿನಲ್ಲಿ ಪರಿಶಿಷ್ಟ ಜಾತಿ ವರ್ಗಗಳ ಅಭಿವೃದ್ಧಿ ಸಮಾವೇಶಕ್ಕೆ ಶ್ರೀ ಕೆಂಪಮ್ಮ ದೇವಿ ದೇವಾಲಯದಿಂದ ಅದ್ಧೂರಿಯಾಗಿ ಹೊರಟ ಮೆರವಣಿಗೆ ಬಿಎಚ್ ರಸ್ತೆ ಮೂಲಕ ವಿವಿಧ ಕಲಾ ತಂಡಗಳೊಂದಿಗೆ ಸಾಗಿ ಹಾಲ್ಕುರಿಕೆ ರಸ್ತೆ ಮೂಲಕ ಒಕ್ಕಲಿಗರ ಭವನದ ಆವರಣದಲ್ಲಿ ಸಮಾವೇಶ ನಡೆಸಲಾಯಿತು. ಕೆಟಿ ಶಾಂತಕುಮಾರ್ ನೇತೃತ್ವದಲ್ಲಿ ನಡೆದ ಮೆರವಣಿಗೆಯಲ್ಲಿ ವಿವಿಧ ಸಾಂಸ್ಕೃತಿಕ ಕಲಾ ತಂಡಗಳ ಜೊತೆ ಸಾವಿರಾರು ಜನ ಹೆಜ್ಜೆ ಹಾಕಿದರು. ಸಮಾಜದ ಮುಖ್ಯವಾಹಿನಿ ತೆರದಲ್ಲಿ ವಿಫಲರಾಗಿದ್ದಾರೆ. ಸೊ ಆ ಒಂದು ಇವತ್ತು ಹಲವಾರು ಸೌಲಭ್ಯಗಳು ಹಲವಾರು ಸೇವೆಗಳು ಸರ್ಕಾರದಿಂದ ಬರುವಂಥ ಇವರಿಗೆ ಇಂಥ ಒಂದು ಸಮುದಾಯಕ್ಕೆ ಇವತ್ತು ಎಲ್ಲ ಒಂದು ಕಡೆ ನಿರ್ಲಕ್ಷ್ಯ ಧೋರಣೆಯಿಂದ ಇಚ್ಛಾಶಕ್ತಿಯ ಕೊರತೆಯ ಕಾರಣ ಪಾಪ ಎಲ್ಲ ವಂಚಿತರಾಗಿದ್ದಾರೆ. ಇವರಿಗೆ ಏನೆಲ್ಲ ವಂಚಿತರಾಗಿದ್ದಾರೆ, ಇವರು ಸಮಾನತೆ ಇವತ್ತು ಬಹುಶಃ ಇವತ್ತೆಲ್ಲ ಒಂದು ಸಾಮಾಜಿಕ ನ್ಯಾಯ ಕೊಡಿಸಿದ್ರೆ ಸಮಾನತೆಯಲ್ಲಿ ಇವತ್ತೆಲ್ಲ ಪಾಪ ಇವೆಲ್ಲ ಒಂದು ಎಲ್ಲ ಒಂದು ಕಡೆ ಧಕ್ಕೆ ಆಗಿದೆ ಅದರ ವಿರುದ್ಧ. ಮತ್ತು ಇವರಿಗೆ ಒಂದು ಈ ಒಂದು ಏನೆಲ್ಲ ಶೋಷಣೆಗಳಿರ್ಬೋದು, ಸಾಮಾಜಿಕವಾಗಿ ಅನ್ಯಾಯ ಏನಾಗಿದೆ, ಮತ್ತು ಇವರು ಏನೆಲ್ಲ ಮುಂದೆ ಸಾಮಾಜಿಕವಾಗಿ ಮುಖ್ಯವಾಹಿನಿ ತೆರೋದಕ್ಕೆ ಏನೆಲ್ಲ ನಮ್ಮ ಧೋರಣೆಗಳು ಇವತ್ತು ಅದೊಂದು ಜಾಗೃತಿ ಮೂಡಿಸೋದಕ್ಕಾಗಿ ಇದು ದಲಿತ ಸಮುದಾಯದ ಮತ್ತು ಪರಿಶಿಷ್ಟ ಜಾತಿ ಪಂಗಡಗಳ ಅಭಿವೃದ್ಧಿ ಸಮಾವೇಶ. ಇವತ್ತು ನಾವು ತಿಪಟೂರು ಕೆಂಪಮ್ಮ ದೇವಸ್ಥಾನದಿಂದ ಶುರು ಮಾಡಿ ಬಹುಶಃ ಇವತ್ತು ಸಾವಿರಾರು ನಮ್ಮ ಈ ಒಂದು ಸಮುದಾಯದ ನಮ್ಮ ಆತ್ಮೀಯರೆಲ್ಲ ಇವತ್ತು ಬಾದ ಒಂದು ಮೆರವಣಿಗೆ ಮೂಲಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮತ್ತು ಜಗಜೀವನ್ ರಾವ್ ಅವರ ಒಂದು ಮೆರವಣಿಗೆ ಮೂಲಕ ಇವತ್ತು ಸಾವಿರಾರು ಜನ ಬಂದಿದ್ದಾರೆ. ಇವತ್ತು ಎಲ್ಲ ನನ್ನ ಜೊತೆಯಲ್ಲಿ ಹೆಜ್ಜೆ ಹಾಕಿದ್ದಾರೆ. ಅವರೆಲ್ಲರಿಗೂ ನನ್ನ ಧನ್ಯವಾದಗಳನ್ನ ಹೇಳಿ ಬಹುಶಃ ನಮ್ಮ ಕಾರ್ಯಕ್ರಮ ಶುರುವಾಗುತ್ತೆ.